ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿಯಾಗುತ್ತೆ ಈ ವೇದಿಕೆ ಮೇಲೆ ಕೂತಿರೋದು, ಯಾಕಂದ್ರೆ ಲಂಕೇಶ್ ಸರ್ ಬರವಣಿಗೆಗಳನ್ನ ಓದ್ಕೊಂಡು ಅವ್ರ ಹಾದಿಯಲ್ಲಿ ಕೆಲಸ ಮಾಡ್ತಾರೆ ಅವರು. ಸೊ ಅವರ ಮೂರನೇ ತಲೆಮಾರು ಸಮರ್ಗೆ ಬರೀತಿರೋದು, ಅದು ಬಿ ಎ ಮಧು ಸರು ಮತ್ತು ರಾಜಶೇಖರ್ ಸರ್ ಬರೆದಿದ್ದಾರೆ. ಸೊ ನನ್ನ ಇಂದ್ರಜಿತ್ ಸರ್ ಕರೆದಾಗ ಅದಕ್ಕಿಂತ ಮುಂಚೆ ಒಂದು ಫೋನ್ ಬಂತು ನನಗೆ, ನಮ್ಮ ವಕೀಲರ ವಲಯದಲ್ಲೇ ತುಂಬ ಪ್ರಸಿದ್ಧ ನ್ಯಾಯ ಇವರು ಅಡ್ವೊಕೇಟು, ಅವ್ರು ನನಗೆ ಫೋನ್ ಮಾಡಿ ನನ್ನ ಫ್ರೆಂಡ್ ಮಗನ್ನ ಲಾಂಚ್ ಮಾಡ್ತಾ ಇದ್ದೀವಿ ಬರೀಲೇಬೇಕು ನೀನು ಅಂತ ಒಂದು ವಾರ್ನಿಂಗ್ ಕೊಟ್ಟರು. ಅವ್ರು ಫೋನ್ ಬಂದಿದ ತಕ್ಷಣ ನಾನು ಯಾವುದು ಕೇಸ್ ಮಾಡ್ಕೊಂಡಿಲ್ವಲ್ಲ, ಅವ್ರೇನು ಫೋನ್ ಮಾಡ್ತಾವ್ರೆ ಅನಿಸ್ತು. ಸೊ ನನಗೆ ಇವತ್ತೇನು ಬರೀತಿದ್ದೀವಿ ನಾನು ಇವ್ರಗಳಿಂದ ಕಲ್ತಿದ್ದು, ಅವ್ರು ತುಂಬ ಒಳ್ಳೆ ಮಾತುಗಾರರು, ಅವ್ರು ನಮ್ಮ ಇಂಡಸ್ಟ್ರೀಲಿ ಇರಬೇಕಿತ್ತು ಬಟ್ ಅವರು ಎಲ್ ಎಲ್ ಎಮ್ ಅದು ಹೊಡ್ಕೊಂಡು. ಓ ಸೂಪರ್. ಸೊ ನನಗೆ ಖುಷಿ ಆಯಿತು. ಸಮರ್ ಅಂದರೆ ಒಬ್ಬ ಹೀರೋ, ಇಲ್ಲಿ ನಮ್ಮ ಇಂಡಸ್ಟ್ರೀಲಿ ನಾಯಕರ ಕೊರತೆ ಇದೆ. ಸೊ ಅದನ್ನು ನೀಗಿಸ್ಲಿ, ಎಲ್ಲ ಕಲಿತು ಒಂದು ಪ್ರತಿಯೊಂದನ್ನು ಅರಿತು ಬಂದಿದ್ದಾನೆ. ಸೊ ಅವ್ರ ತಂದೆನೇ ನಿರ್ದೇಶನ ಮಾಡ್ತಾ ಇದ್ದಾಗ ಅದೊಂದು ಜವಾಬ್ದಾರಿ ಮತ್ತು ಒಂದು ಇದು ಚೆನ್ನಾಗಿರುತ್ತೆ. ಸರ್ ಸಾರಿ ಟು ಇಂಟರಪ್ಟ್, ನೀವು ಹೇಳ್ತಾ ಇದ್ರಿ ಎಲ್ಲ ಕಲ್ತು ಬಂದಿದ್ದಾನೆ ಅಂತ, ಹೆಸರೇನು ಅವ್ರದ್ದು? ಸಮರ್ಜಿತ್. ಆ ಅರ್ಜಿದೆ ಅಂತ. ಸೂಪರ್. ಆ ಅರ್ಜಿ ನಿಮಗೂ ಇದೆ, ಅದಕ್ಕೆ ನೀವು ಹೀರೋಯಿನ್ ಆಗಿದ್ದೀರಾ. ಒಳ್ಳೆ ತಂಡ ಕೆಲಸ ಮಾಡ್ತಾ ಇದೆ, ನಮ್ಮ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಹೀರೋ ಬಂದಿದ್ದಾರೆ. ಸೊ ನೀವೆಲ್ಲರೂ ಅವ್ರನ್ನ ವೆಲ್ಕಮ್ ಮಾಡಿ ಬೆನ್ ತಟ್ಟಿದ್ರೆ ಚೆನ್ನಾಗಿ ಆಗ್ತಾನೆ. ಥ್ಯಾಂಕ್ ಯು ಸೋ ಮಚ್.